ಸ್ನೇಹಿತರೆ, ಕಂಚನ್ ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕಾಡಿಗ. ಸೊ ಕಂಚನ್ ಈಗ ಕಾಡಿಗೆ ಹೋಗ್ತಾ ಇದ್ದಾನೆ. ನನಗೂ ಒಂದು ಆನೆ ಇದ್ದಿದ್ರೆ. ಸೊ ಡೈಲಿ ನಮ್ಮ ಕಾಲೇಜಿಗೆ ಆನೆಯಲ್ಲೇ ಹೋಗ್ತಾ ಇದ್ದೀನಿ ನಾನು. ಸೊ ಕರ್ಕೊಂಡು ಹೋಗ್ತೀನಿ ನಮ್ಮ ಕಂಚನ್ ನಮ್ಮ ಕಾಲೇಜಿಗೆ. ಸೊ ಡೈಲಿ ಆನೆ ಮೇಲೆ ಹೋಗ್ತಾ ಇದ್ರೆ ಎಲ್ಲರು ನಮಸ್ತೆ ನಮಸ್ತೆ ಅನ್ಬೇಕು. ಹೆವಿ ಆಗಿದ್ದಾನೆ ಕಂಚನ್. ಅದ ಕಿವಿ ಚೆನ್ನಾಗಿದೆಲ್ಲ. ಸೊ ಈ ಕಡೆ ಇವ್ರು ಮನೆಗಳ ಹತ್ರ ಕರ್ಕೊಂಡು ಹೋಗ್ತಾರೆ, ಮನೆ ಹತ್ರ ಕರ್ಕೊಂಡು ಹೋಗಿ ಅದಾದ್ಮೇಲೆ ಇದು ಮಾಡ್ತಾರೆ. ಥ್ಯಾಂಕ್ ಯು ಸ್ನೇಹಿತರೆ. ಕಂಚನ್ ದಿ ಮೋಸ್ಟ್ ಬ್ಯೂಟಿಫುಲ್ ಎಲಿಫೆಂಟ್ ಇನ್ ದುಬಾರೆ. ಸೊ ಇವನ್ನ ತುಂಬಾ ಸರಿ ವಿಡಿಯೋಗಳಲ್ಲಿ ನೋಡಿರ್ತೀರ, ಹಾಗೆ ಲಾಸ್ಟ್ ಟೈಮ್ ದಸರಾದಲ್ಲಿ ಫಸ್ಟ್ ಟೈಮ್ ಭಾಗವಹಿಸ್ದ. ಸೊ ಹಾಗೆ ಮೋಸ್ಟ್ ಇಂಪ್ರೆಸಿವ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದ್ದಾನೆ ಈ ಕಂಚನ್. ಮೌತ್ ಯಾರು? ವಿಜಯ. ಕಬಡ್ಡಿಗ ಕಿರಣ್ಣ. ಕಂಚನ್ ಎಲ್ಲೂ ಕಾಣಿಸ್ಲೇ ಇಲ್ಲ. ಎಲ್ಲೋದ 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 ಅನ್ಕೊಂಡೇ ಇದ್ವಿ. ಈ ಕಾರ್ನಲ್ಲಿ ಬಂದು ಸೆಟ್ಲ್ ಆಗಿದ್ದ. ಸೊ ಇಲ್ಲಿ ನೋಡಿ ಕಂಚನ್ ತುಂಬ ಸಾಫ್ಟ್ ಇದ್ದಾನೆ. ಸೌಂಡ್ ಇನ್ನು ಮಾಡ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ. ಮುಟ್ತಾ ಇದ್ದು ಕೂಡ ಆರಾಮಾಗಿ ಒಂದು 24 ವರ್ಷ ಆಗಿದೆಯಲ್ಲ ಕಂಚನ್ಗೆ. ಕ್ಯಾಪ್ಚರ್ ಮಾಡಿದ್ದು ಇಲ್ಲಿ 2014 ಹಾಸನದ ಯಸ್ಳೂರು ಭಾಗದಲ್ಲಿ. ಸೊ ಕಂಚನ್ನ ಕ್ಯಾಪ್ಚರ್ ಮಾಡ್ತಾರೆ ಅಭಿಮನ್ಯುವಿನ ನೇತೃತ್ವದಲ್ಲಿ ಅಲ್ವಾ. ಸೊ ತೂಕ ಎಷ್ಟಿದೆ? ಒಂದು 4.5 ಇದಾನ? 4.5 ಸಾವಿರಕ್ಕೆ. ಹೈಟು ಒಂದು 8.5. ಇನ್ನು ಬೆಳೀತಾನಲ್ಲ ಸ್ನೇಹಿತರೆ. ಕಂಚನ್ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಮುಖ ಲಕ್ಷಣವನ್ನು ಸೊ ಹೊಂದಿರ್ತಾನೆ. ಸೊ ಇವನು ಒಂದು ಆ್ಯಂಗಲಲ್ಲಿ ಹೆಂಗೆ ಕಾಣ್ತಾನೆ ಅಂತಂದರೆ, ನಮ್ಮ ಅರ್ಜುನನಾಗೆ ಕಾಣ್ತಾನೆ. ಆ್ಯಟಿಟ್ಯೂಡಲ್ಲಿ ಅಭಿಮನ್ಯು ಥರ ಭಯ ಬೀಳಲ್ಲ ಇವನು. ನಾನು ಕೆಲವೊಂದು ವಿಡಿಯೋಗಳು ನೋಡಿದೆ, ಒಂದು ಕ್ರಾಲಲ್ಲಿ ಕಾಡಾನೆ ಹಾಕಿದ್ರೆ ಕಾಡಾನೆ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ ಕ್ರಾಲಲ್ಲಿ ಹಾಕಿದಾಗ. ಸೊ ತುಂಬ ಚೆನ್ನಾಗಿದೆ ಆನೆ. ಆ್ಯಕ್ಚುಲಿ ಕಂಚನ್ ಸ್ವಲ್ಪ ಐಟರ್ ಇದ್ದಾನೆ ನಿಮ್ಮ ಡೋನಲ್ಲಿ ಇರೋದ್ರಿಂದ. ಸೊ ಇದು ಏನು ಅಂತಂದರೆ ಸಣ್ಣ ಪರಿಚಯ. ಸೊ ಈ ನಡುವೆ ದಸರಾ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಸ್ವಲ್ಪ ತೂಕ ಆಗಿರೋ ಥರ ಕಾಣ್ತಾ ಇದ್ದಾನೆ. ಸೊ ವೆರಿ ನೈಸ್ ಟು ಯು ಸಿ ಕಂಚನ್. ನಾಗೆ ಹೇಳಬೇಕು ಅಂತಂದರೆ ಇವನು ಕೂಡ ಮುಂದೆ ಭವಿಷ್ಯದ ಅಂಬಾರಿ ಆನೆ ಆಗೇ ಆಗ್ತಾನೆ ಅಂತ. ಸೊ ಹಾಗಾದರೆ ಭೀಮಾ ಮತ್ತು ಕಂಚನ್ ನಡುವೆ ಒಂದು ಸ್ಟಿಫ್ ಕಾಂಪಿಟೇಷನ್ ಇದೆ, ನೋಡಬೇಕು ಯಾರು ಆಗ್ತಾರೆ ಅಂತ. ಬಟ್ ಇದೆಲ್ಲ ಕೂಡ ಇನ್ನೂ 15 ವರ್ಷದ ಮಾತು. ಯಾಕೆ ಅಂತಂದರೆ ನೆಕ್ಸ್ಟ್ ಇಲ್ಲಿ ಧನಂಜಯ ಇದ್ದಾನೆ. ಧನಂಜಯ ಆಗಿದಾದಮೇಲೆ ಮತ್ತು ಸೊ ಭೀಮಾ ಮತ್ತು ಕಂಚನ್ ನಡುವೆ ಒಂದು ಕಾಂಪಿಟೇಷನ್ ಅನ್ನೋದು ಬೆಳೀಬೋದು. ಸೊ ಒಟ್ಟಿನಲ್ಲಿ ನೋಡೋಣ ಮುಂದೆ ಯಾರಾಗ್ತಾರೆ ಅಂತ. ಬಟ್ ಇದು ಏನು ಅಂತಂದರೆ ನಮ್ಮ ಕಂಚನ್ನ ಒಂದು ಸಣ್ಣ ಪರಿಚಯ. ತುಂಬ ಚೆನ್ನಾಗಿದ್ದಾನೆ, ತುಂಬ ಅಟ್ರಾಕ್ಷನ್ ಇದ್ದಾನೆ, ಹಾಗೆ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಸೊ ನೋಡೋಣ ನಮ್ಮ ಕಂಚನ್ನ ಭವಿಷ್ಯದಲ್ಲಿ ಯಾವ ಥರ ಕಾಣ್ತಾನೆ ಅನ್ನೋದ್ರ ಬಗ್ಗೆ. ಕಂಚನ್ ಎಲ್ಲೂ ಕಾಣಿಸ್ಲೇ ಇಲ್ಲ. ಎಲ್ಲೋದ 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 ಅನ್ಕೊಂಡೇ ಇದ್ವಿ. ಈ ಕಾರ್ನಲ್ಲಿ ಬಂದು ಸೆಟ್ಲ್ ಆಗಿದ್ದ. ಸೊ ಇಲ್ಲಿ ನೋಡಿ ಕಂಚನ್ ತುಂಬ ಸಾಫ್ಟ್ ಇದ್ದಾನೆ. ಸೌಂಡ್ ಇನ್ನು ಮಾಡ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ. ಮುಟ್ತಾ ಇದ್ದು ಕೂಡ ಆರಾಮಾಗಿ ಅಲ್ಲಿಗೆ ನೈಸ್ ಟು ಸಿ. ಹಾಗೆ ಮಮ್ಮಿ
ಹೇಳ್ತೀನಿ, ಆ ದೇವರು ಕಂಜನ್ಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಿ, ಆಯಸ್ ಕೊಟ್ಟು ಕಾಪಾಡಿ, ಸದಾಕಾಲ ಖುಷಿಯಾಗಿರಲಿ. ಇನ್ನು 100 ವರ್ಷ ನಾವು ಕ್ಯಾಂಪಲ್ಲೇ ಇದ್ದೀವಿ. ಇಲ್ಲಿಗೆ ಒಂದು ಸಣ್ಣ ವಿಡಿಯೋ ನಮಗೆ ಸರ್.